ಇನ್ನು ಯಾರಿಗೋಸ್ಕರ ಹೆದರು ಕೂತ್ಕೊಂಡಿದ್ಯಾ? ಒಳಗಡೆ ಕೂತ್ಕೊಂಡ್ರೆ ಈ ಪ್ರಪಂಚ ನಿನಗೆ ಕಾಣಲ್ಲ. ಹೆದರು ಕೂತ್ಕೋಬೇಡ. ಭಯ ಹುಟ್ಟಿಸ್ತಾರ, ಹುಟ್ಟಿಸ್ಲಿ. ನೀನು ತಿರುಗಿ ಅವರಿಗೆ ಭಯ ಹುಟ್ಟಿಸು. ಹೆಂಗು ಗೊತ್ತಾ? ಸಾಧನೆಯ ಮೂಲಕ. ನಿನ್ನ ಸಾಧನೆಯ ಮೂಲಕ ಅವರಲ್ಲಿ ಭಯ ಹುಟ್ಟಿಸ್ಬೇಕು. ಬದಲಿಗೆ ನೀನೇ ಹೆದರ್ಕೊಂಡು ಇಲಿಯಾಗಿ ಕೂತ್ಕೋಬೇಡ. ಯಾರಾದರೂ ನಿನಗೆ ಕೆಡಕನ್ನ ಮಾಡಿದರೆ ಅದು ಅವ್ರ ಕರ್ಮ ಗೆಳೆಯ. ನೀನು ಯಾರನ್ನ ಕೇಳ ಬಯಸದೇ ಇರುವುದು ನಿನ್ನ ಒಳ್ಳೆಯತನ, ಅದು ನಿನ್ನ ಧೈರ್ಯತನ. ಗೆಟ್ಔಟ್ ಅಂದವ್ರ ಮುಂದೆನೆ ಕಟೌಟ್ ಆಗಿ ನಿಲ್ಲೋದೇ ಸಾಧನೆ. ನಿನ್ನ ಗುರಿ ಹೇಗಿರಬೇಕು ಗೊತ್ತಾ? ನಿನ್ನ ಗುರಿಯನ್ನು ಕೇಳಿದ ಜನ ನಿನ್ನನ್ನು ಅರೆ ಹುಚ್ಚನ್ನಬೇಕು. ಅದೇ ನೀನು ನಿನ್ನ ಗುರಿಯನ್ನು ಸಾಧಿಸಿದ ಮೇಲೆ ಅವರೇ ಹುಚ್ಚರಾಗಬೇಕು. ಅಂತಹ ಸಾಧನೆ ನಿನ್ನಿಂದ ಬರಬೇಕು. ಹೆದರ್ಬೇಡ, ಯಾರಿಗೋಸ್ಕರನೂ ಹೆದರ್ಬೇಡ. ಯಾರಿಗೂ ಆಗಲ್ಲ. ಚಿನ್ನ ಬಡದಷ್ಟು ಅಪರಂಜಿ ಆಗತ್ತೆ. ಮನುಷ್ಯ ಜೀವನದಲ್ಲಿ ಪೆಟ್ಟು ತಿಂದಷ್ಟು ಮಾನಸಿಕವಾಗಿ ಗಟ್ಟಿಯಾಗ್ತಾ ಹೋಗ್ತಾನೆ. 100 ಬಾಗಿಲು ಮುಚ್ಚಿದ್ರು ಭಗವಂತ ಒಂದು ಬೆಳಕನ್ನು ತೋರುವ ಮಾರ್ಗ ಇಟ್ಟೇ ಇಟ್ಟಿರ್ತಾನೆ. ತುಳಿಯುವ ಜನರ ಮುಂದೆ ಎದ್ದು ನೋಡಬೇಕು, ನಗುವ ಜನರ ಮುಂದೆ ಜಯಿಸಿ ನೋಡಬೇಕು, ಮೋಸ ಮಾಡುವವರನ್ನು ಕ್ಷಮಿಸಿ ನೋಡಬೇಕು. ಇರುವುದು ಒಂದೇ ಜೀವನ, ಎಲ್ಲರನ್ನ ಪ್ರೀತಿಸಿ ನೋಡಬೇಕು. ಕನಸು ನನಸಾಗಲಿಲ್ಲ ಅಂತ ಯಾವತ್ತೂ ಪ್ರಯತ್ನ ಪಡೋದನ್ನು ನಿಲ್ಲಿಸಬಾರ್ದು ಗೆಳೆಯ. ಯಾಕಂದರೆ ಕೆಲವೊಮ್ಮೆ ಬಾಡಿದ ಗಿಡಗಳಿಗೆ ನೀರು ಉಣಿಸೋದ್ರಿಂದ ಮತ್ತೆ ಚಿಗುರುಡಿದು ಅವು ಬಗುತ್ತವೆ. ಯಾರೋ ಅಪರಿಚಿತರು ಕೊಟ್ಟ ನೋವನ್ನು 2 ದಿನಗಳಲ್ಲಿ ಮರಿಬಹುದು. ಆದರೆ ನಿನ್ನ ಬಗ್ಗೆ ಎಲ್ಲ ತಿಳಿದಿರುವ ನಿನ್ನವರೇ ಕೊಟ್ಟ ನೋವನ್ನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ಅದಕ್ಕೆ ಅವರಿಗೆ ನೀನು ಕೊಡುವಂತಹ ತಿರುಗೇಟು ಹೇಗಿರಬೇಕು ಅಂದರೆ, ಜೀವನದಲ್ಲಿ ಅವರು ನಿನ್ನನ್ನು ನೆನೆಸ್ಕೊಂಡು ಅವ್ರ ಜೀವನ ಪೂರ್ತಿ ಒತ್ತಾಡ್ತಾ ಇರಬೇಕು. ಅಂತಹ ಏಟು ನೀನು ಅವ್ರಿಗೆ ಕೊಡಬೇಕು. ಗೆಳೆಯ, ಯಾರೋ ನಿನ್ನನ್ನು ತಿರಸ್ಕರಿಸಿದ್ರು ಅಂದ ಮಾತ್ರಕ್ಕೆ ನಿನಗೆ ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗಬಾರ್ದು. ನಿನ್ನನ್ನು ನೀನು ಪ್ರೀತಿಸುವುದರಿಂದ ನಿನ್ನ ಆತ್ಮವಿಶ್ವಾಸ ಇನ್ನಷ್ಟು ಗಟ್ಟಿಯಾಗತ್ತೆ. ಹಳಸಿದ ಅನ್ನ ತಿನ್ನುವ ಪ್ರಾಣಿ ಪಕ್ಷಿಗಳಿಗೆ ರೋಗ ಇಲ್ಲ, ಬಿಸಿಯಾಗಿರುವುದನ್ನೇ ತಿನ್ನುವ ಮನುಷ್ಯರಿಗೆ ಮೈ ತುಂಬ ರೋಗ. ಇದೇ ಭಗವಂತನ ಆಟ. ಮೈ ಡಿಯರ್ ಫ್ರೆಂಡ್, ಭಗವಂತ ಎಲ್ಲವನ್ನ ನೋಡ್ತಾ ಇದ್ದಾನೆ. ನಿನ್ನ ಮೇಲೆ ಅನ್ಯಾಯ ಆಗ್ತಿರೋದನ್ನು ಅವನು ಕಣ್ಣಾರೆ ನೋಡ್ತಾ ಇದ್ದಾನೆ. ನೀನು ಯಾರಿಗೋಸ್ಕರನೋ ಯಾರ ಬಗ್ಗೆನೂ ಚಿಂತೆ ಮಾಡಬೇಡ. ನಿನ್ನ ಗುರಿಯ ಕಡೆಗೆ ನಿನ್ಸಾಗು. ನಿನ್ನ ಪ್ರಾಮಾಣಿಕ ಪ್ರಯತ್ನ ನಿನ್ನನ್ನು ಗೆದ್ದೇ ಗೆಲ್ಸತ್ತೆ. ನಿನ್ನ ನೋವು, ನೀನು ಎಷ್ಟು ನೋವು ಅನುಭವಿಸಿದೆಯೋ ಅದಕ್ಕಿಂತಲೂ ದುಪ್ಪಟ್ಟು ನೋವು ಭಗವಂತ ನಿನಗೆ ನೋವು ಕೊಟ್ಟವರಿಗೆ ಕೊಡ್ತಾನೆ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು, ಭಯವನ್ನು ಗೆಲ್ಲು. ನೀನು ಏನಾದರೂ ಸಾಧಿಸ್ತೀಯಾ, ಆದರೆ ನೀನು ಭಯವನ್ನು ಮೆಟ್ಟಿ ನಿಲ್ಲದೆ ಇದ್ದರೆ ಕೂತಲ್ಲೇ ಕೂರಬೇಕಾಗತ್ತೆ. ನಾಳೆ ಇಂಥದ್ದೇ ಕಂಟೆಂಟನ್ನು ತೊಗೊಂಡು ಮತ್ತೆ ನಿಮ್ಮ ಮುಂದೆ ಹಾಜರಾಗಿರ್ತೀನಿ. ಚಾನಲ್ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.